ಪವನ್ ಕುಮಾರ್ ನಿರ್ದೇಶಿಸಿದ್ದ ಯುಟರ್ನ್ ಚಿತ್ರದ ಮೂಲಕ ಕನ್ನಡದ ಪ್ರೇಕ್ಷಕರಿಗೆ ಚಿರಪರಿಚಿತರಾದ ಪ್ರತಿಭಾವಂತ ನಟಿ ಶ್ರದ್ಧಾ ಶ್ರೀನಾಥ್ ನಟಿಸಿದ ಮೊದಲ ಚಿತ್ರದಲ್ಲಿ ಎಲ್ಲರ ಮನಸ್ಸನ್ನು ಕದ್ದ ಈ ಚೆಲುವೆ ಆ ನಂತರ ಊರ್ವಿ ಆಪರೇಷನ್ನಲುಮೆ ನಮ್ಮ ಚಿತ್ರಗಳಲ್ಲಿ ನಟಿಸಿದರು ಕನ್ನಡದಿಂದ ಪರಭಾಷೆಗೆ ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಾಗಿ ಪರಭಾಷೆಯ ನಟಿಯರು ಬರುವುದು ಜಾಸ್ತಿಯಾಗಿದೆ ಆದರೆ ಶ್ರದ್ಧಾ ಶ್ರೀನಾಥ್ ವಿಷಯದಲ್ಲಿ ಇದು ಉಲ್ಟಾ ಆಗಿದೆ ನಮ್ಮ ಕನ್ನಡತಿ ಈಗ ಪರಭಾಷೆಯ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದಾರೆ ಸದ್ಯ ಶಿವಣ್ಣನೊಂದಿಗೆ ರುಸ್ತುಂನಲ್ಲಿ ನಟಿಸುತ್ತಿರುವ ಇವರ ಬಗ್ಗೆ ಕೆಲವು ಸುದ್ದಿಗಳು ಹರಿದಾಡುತ್ತಿವೆ ಬಹು ಬೇಡಿಕೆಯ ನಟಿ ನಟಿಸಿದ ಮೊದಲ ಚಿತ್ರದಲ್ಲೇ ಅದ್ಭುತ ನಟನೆಯಿಂದ ಮನಸೆಳೆದ ಶ್ರದ್ಧಾಗೆ ಅವಕಾಶಗಳು ಮನೆಯಂಗಳಕ್ಕೆ ಬಂದೆವು ಸದ್ಯ ಕನ್ನಡ ಮಾತ್ರವಲ್ಲದೆ ಸೌತ್ ಸಿನಿ ಧುನಿಯಾದಲ್ಲೂ ಹೆಸರು ಮಾಡಿದ್ದು ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಹೀಗಾಗಿ ಸ್ಯಾಂಡಲ್ವುಡ್ ತೊರೆಯಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಅಷ್ಟೇ ಸಿನಿಮಾಗಳು ಮಣಿರತ್ನಂ ನಿರ್ದೇಶನದ ಕಾಟ್ರೂ ಬೆಳ್ಳಿಯಾಡು ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಶ್ರದ್ಧಾ ಆ ನಂತರ ವಿಕ್ರಮ ವೇದ ರಿಚಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಈಗಾಗಲೇ ಸುಮಾರು ಸುಮಾರು ಐದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಕನ್ನಡದಲ್ಲಿ ಶ್ರದ್ಧಾ ನಟಿಸಿರುವ ಗೋಜ್ರಾ ರಿಲೀಸ್ಗೆ ಸಿದ್ಧವಾಗುತ್ತಿದೆ ಇದಾದ ಬಳಿಕ ತಮಿಳಿನಲ್ಲಿ ಮರಾ ಧ ತೆಲುಗಿನಲ್ಲಿ ನಾನಿ ಜೊತೆಗೆ ಜೆರ್ಸಿ ಸೇರಿದಂತೆ ಐದು ಸಿನಿಮಾಗಳು ಈ ವರ್ಷ ತೆರೆಗೆ ಬರಲಿದ್ದು ಇಡೀ ವರ್ಷ ಮೂಗುತಿ ಸುಂದರಿ ನಮಗೆಲ್ಲ ಚಿತ್ರಮಂದಿರದಲ್ಲೇ ಸಿಗುತ್ತಾರೆ ಇದರೊಂದಿಗೆ ಬಾಲಿವುಡ್ ನ ಪಿಂಕ್ ತಮಿಳುರಿ ಮೇಕ್ನಲ್ಲಿಯೂ ನಟಿಸುತ್ತಿದ್ದಾರೆ